Morning, dear students. Last class, I will discuss about plants around us, trees, shrubs, and then earths. Last class, I will discuss about three types of plants. Okay, today I will discuss about another next types of plants, climbers. Climbers are very weak plants. They cannot grow upward on their own. They need some support to climb up. Climbers are very weak plants. Climbers andre adu very weak plants, tumba weak agirthakanta plants adu. They cannot grow upward on their own. Adu onde yavattu ಸ್ವ ಬೆಳೆಯೋದಿಲ್ಲ ಅಂದರೆ ಬೇರೆ ಸಪೋರ್ಟ್ ಬೇಕು ಅದಕ್ಕೆ, ಯಾವುದಾದ್ರೂ ಕೋಲು ಅಥವಾ ಬೇರೆ ಗಿಡದ ಸಪೋರ್ಟ್ನ ತಗೊಂಡು ಏನು ಮಾಡುತ್ತೆ, ಅದು ಬೆಳೀತಾ ಹೋಗುತ್ತೆ. ಕ್ಲೈಂಬರ್ಸ್ ಮೀನ್ಸ್ ಬಳ್ಳಿ. ಬಳ್ಳಿ ಯಾವುದಾದ್ರೂ ಯಾವಾಗಾದರೂ ನೆಟ್ಟಗೆ ನಿಲ್ಲುತ್ತಾ ಅಂದರೆ ಬೇರೆ ಗಿಡದ ಒಂದು ಸಪೋರ್ಟ್ ಬೇಕಲ್ವ, ಅದಕ್ಕೆ ಬೇರೆ ಏನಾದರೂ ಅದಕ್ಕೆ ಸಪೋರ್ಟಾಗಿ ನಾವು ಅದಕ್ಕೆ ಏನಾದರೂ ಕೊಟ್ಟಾಗ ಮಾತ್ರ ಅದೇನಾಗುತ್ತೆ, ಹಬ್ತಾ ಹೋಗುತ್ತೆ. ದೆ ನೀಡ್ ಸಮ್ ಸಪೋರ್ಟ್ ಇನ್ ಸಪೋರ್ಟ್ ಟು ಕ್ಲೈಂಬ್ ಅಪ್ ಕ್ಲೈಂಬ್ ಅಪ್ ಅದೇನು ಮಾಡುತ್ತೆ, ಬೇರೆ ಗಿಡದ ಸಹಾಯದಿಂದ ಸಪೋರ್ಟ್ ತಗೊಂಡು ಅದೇನಾಗುತ್ತೆ, ಬೆಳೀತಾ ಹೋಗುತ್ತೆ, ಅಪ್ತಾ ಆಗುತ್ತೆ. ಫಾರ್ ಎಕ್ಸಾಂಪಲ್ಸ್, ಗ್ರೇಪ್ ವೈನ್, ದ್ರಾಕ್ಷಿ ಬಳ್ಳಿ ಇರುತ್ತಲ್ವ, ಅದನ್ನೇನು ಮಾಡಿರ್ತಾರೆ ತೋಟದಲ್ಲಿ, ಅದಕ್ಕೆ ಅದು ಏನು ಕೋಲ್ಗಳನ್ನೆಲ್ಲ ಸ್ಟಿಕ್ನೆಲ್ಲ ಸಪೋರ್ಟ್ ಕೊಟ್ಟು ದಾರ ಕಟ್ಟಿ ಅದಕ್ಕೆ ದ್ರಾಕ್ಷಿ ಬಳ್ಳಿ ಗ್ರೇಪ್ಸ್ ವೈನ್ನ ಹಬ್ಸಿರ್ತಾರೆ. ನೆಕ್ಸ್ಟ್ ಮನಿ ಪ್ಲ್ಯಾಂಟ್, ಮನೆ ಮುಂದೆ ಎಲ್ಲ ಹಾಕಿರ್ತೀವಲ್ವ ಮನಿ ಪ್ಲ್ಯಾಂಟ್ಸ್, ಮತ್ತು ಮನೆ ಒಳಗಡೆನು ಡೆಕೋರೇಟಿಗೆ ಅಂತೇಳಿ ನಾವು ವಾಜಲ್ಲಿ ಅಥವಾ ಬಾಟ್ಲಲ್ಲಿ ಹಾಕಿರ್ತೀವಲ್ವ ಮನಿ ಪ್ಲ್ಯಾಂಟ್, ಇದನ್ನು ಕೂಡ ಏನು ಮಾಡ್ತಾರೆ, ಏನಾದರೂ ಅದಕ್ಕೆ ಸಪೋರ್ಟ್ ಕೊಟ್ಟು ಅದನ್ನ ಏನು ಮಾಡ್ತೀವಿ, ಹಬ್ಬಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಪೀ ಕೂಡ ಎಕ್ಸಾಂಪಲ್ಸ್ ಆಫ್ ಕ್ಲೈಂಬರ್ಸ್. ನೆಕ್ಸ್ಟ್ ಕ್ರೀಪರ್ಸ್. Creepers are also very weak plants. They grow along the ground. Creepers are also very weak plants. Creepers kuda tumba weak agirthakanta plants galalli vandu. They grow along the ground. Creepers ell belita hogute along the ground andre adu ನೆಲದಲ್ಲೇ ಹಬ್ತಾ ಹೋಗ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಕ್ರೀಪರ್ಸ್ ಅಂತ ಕರಿತೀವಿ. ಕ್ಲೈಂಬರ್ಸು ನೆಲದಿಂದ ಮೇಲ್ಗಡೆ ಹಬ್ಬುತ್ತೆ, ಬಟ್ ಅದಕ್ಕೆ ಏನಾದರೂ ಸಪೋರ್ಟ್ ಬೇಕು. ನಾವೇನಾದರೂ ಯಾವುದಾದ್ರೂ ಗಿಡ ಅಥವಾ ಯಾವುದಾದ್ರೂ ಕೋಲನ್ನ ಏನು ಮಾಡ್ತೀವಿ, ಸಪೋರ್ಟಾಗಿ ಕೊಡ್ತೀವಿ ಕ್ಲೈಂಬರ್ಸ್ಗೆ. ಬಟ್ ಕ್ರೀಪರ್ಸ್ಗೆ ಯಾವ ಸಪೋರ್ಟು ಬೇಡ. ಅದೇನಾಗುತ್ತೆ, ದೇ ಗ್ರೋ ಅಲಾಂಗ್ ದ ಗ್ರೌಂಡ್, ಅದು ಗ್ರೌಂಡಲ್ಲೇ ಅಂದರೆ ನೆಲದಲ್ಲೇ ಏನಾಗುತ್ತೆ, ಹಬ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪಂಪ್ಕಿನ್, ಕುಂಬಳಕಾಯಿ ಬಳ್ಳಿ ಇದೆಯಲ್ವ, ಅದು ಏನಾಗುತ್ತೆ, ನೆಲದಲ್ಲೇ ಹಬ್ತಾ ಹೋಗುತ್ತೆ. ಆ್ಯಂಡ್ ದೆನ್ ವಾಟರ್ ಮೆಲನ್, ದ ಸಮ್ಮರ್ ಫ್ರೂಟ್ ಅಂತ ಕರಿತೀವಲ್ವ ವಾಟರ್ ಮೆಲನ್, ಇದು ಕೂಡ ಗ್ರೌಂಡಲ್ಲಿ ಏನಾಗ್ತಾ ಹೋಗುತ್ತೆ, ಅಲಾಂಗ್ ದ ಗ್ರೌಂಡ್ ಗ್ರೋ ಅಪ್ ಆಗೋದೆಲ್ಲಿ, ಇದು ಗ್ರೌಂಡ್ ಪ್ಲೇಸಲ್ಲಿ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ಎ ಪ್ಲ್ಯಾಂಟ್ ಆಸ್ ಮೆನಿ ಪಾರ್ಟ್ಸ್. ದ ಮೇನ್ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ಸ್ ಆರ್ ರೂಟ್ಸ್, ಸ್ಟೆಮ್, ಲೀವ್ಸ್, ಫ್ಲವರ್ ಆ್ಯಂಡ್ ಫ್ರೂಟ್. ಈಚ್ ಪಾರ್ಟ್ ಆಫ್ ಎ ಪ್ಲ್ಯಾಂಟ್ಸ್ ಪರ್ಫಾರ್ಮ್ಸ್ ಆನ್ ಇಂಪಾರ್ಟೆಂಟ್ ಫಂಕ್ಷನ್. ಎ ಪ್ಲ್ಯಾಂಟ್ ಆಸ್ ಮೆನಿ ಪಾರ್ಟ್ಸ್. ಈ ಪ್ಲ್ಯಾಂಟ್ಸ್ ಕಾಣಿಸ್ತಿದೆಯಲ್ವಾ, ಒಂದು ಪ್ಲ್ಯಾಂಟ್ಸು, ಈ ಪ್ಲ್ಯಾಂಟ್ಸಲ್ಲಿ ಮೆನಿ ಪಾರ್ಟ್ಸಸ್ನ ನಾವು ನೋಡ್ತಾ ಹೋಗ್ತೀವಿ. ಈಗ ನಮ್ಮ ಬಾಡಿಲಿ ಯಾವ ರೀತಿ ಪಾರ್ಟ್ಸಸ್ ಇದೆಯೋ, ಐಸು, ಲೆಗ್ಸು, ಇಯರ್ಸು, ನೋಸು ಅಂತ ನಮ್ಮ ಬಾಡಿಲಿ ಯಾವ ರೀತಿ ಪಾರ್ಟ್ಸ್ನ ನೋಡ್ತಾ ಹೋಗ್ತೀವೋ, ಪ್ಲ್ಯಾಂಟ್ಸಲ್ಲೂ ಕೂಡ ಅದೇ ಥರ ನಾವು ಪಾರ್ಟ್ಸ್ನ ನೋಡ್ತಾ ಹೋಗ್ತೀವಿ. ದ ಮೇನ್ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ಆರ್ ರೂಟ್ಸ್. ಈ ಪ್ಲ್ಯಾಂಟ್ಸ್ನ ಮೇನ್ ಪಾರ್ಟ್ಸ್ ಯಾವ್ಯಾವಪ್ಪ ಅಂದರೆ, ರೂಟ್ಸ್ ಬೇರು, ಸ್ಟೆಮ್ ಇದೆಯಲ್ವಾ ಕಾಂಡ, ಲೀವ್ಸ್ ಎಲೆಗಳು, ಫ್ಲವರ್ಸ್ ಹೂವು ಆ್ಯಂಡ್ ಫ್ರೂಟ್ ಹಣ್ಣು ಅಲ್ವಾ. ಈಚ್ ಪಾರ್ಟ್ ಆಫ್ ಎ ಪ್ಲ್ಯಾಂಟ್ಸ್ ಪರ್ಫಾರ್ಮ್ಸ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್. ಪ್ರತಿಯೊಂದು ಪಾರ್ಟ್ಸ್ಗಳು ಅದರದ್ದೇ ಆದಂಥ ಕೆಲಸನ ನಿರ್ವಹಿಸ್ತಾ ಹೋಗುತ್ತೆ. ಓಕೆ,
ಸೊ ಇಲ್ಲಿ ನಿಮಗೆ ಚಿತ್ರ ಕೊಟ್ಟಿದ್ದಾರೆ. ಸಿ ದಿಸ್ ಪಿಕ್ಚರ್. ಸಿ ನಾನು ನಿಮಗೆ ಚೈನ್ ಆಫ್ ದ ಪಾರ್ಟ್ಸ್ದೊಂದು ಮಾಡಲ್ಸ್ನ ತೋರಿಸ್ತಾ ಹೋಗ್ತೀನಿ, ಪಿಕ್ಚರ್ಸ್ನ ತೋರಿಸ್ತಾ ಹೋಗ್ತೀನಿ. ಓಕೆ, ಲೆಟ್ ಸಿ ಲುಕ್ ಅಟ್ ದ ಪಿಕ್ಚರ್ ಡಿಯರ್ ಸ್ಟೂಡೆಂಟ್ಸ್. ಫಸ್ಟು ಇಲ್ಲಿ ಪ್ಲ್ಯಾಂಟ್ಸ್ ಇದೆ ಅಲ್ವಾ ಸೆಂಟ್ರಲ್ಲಿ. ಈ ಪ್ಲ್ಯಾಂಟ್ಸ್ ಗ್ರೋನ್ ಅಪ್ ಆಗಬೇಕು ಅಂದರೆ ಏನೇನು ಬೇಕು ಅಂತೇಳಿ ನಾನಿಲ್ಲಿ ಸಮ್ ಪಿಕ್ಚರ್ಸ್ನ ಏನು ಮಾಡಿದ್ದೀನಿ, ಅರೇಂಜ್ ಮಾಡಿದ್ದೀನಿ. ಫಸ್ಟ್ ಏನು ಬೇಕು ನಮಗೆ, ಪ್ಲ್ಯಾಂಟ್ಸ್ ಗ್ರೋನ್ ಅಪ್ ಆಗಬೇಕಾದ್ರೆ ಏನು ಮಾಡಬೇಕು ನಾವು, ಸೀಡ್ಸ್. ಸೀಡ್ಸ್ನ ಏನು ಮಾಡಬೇಕು ನಾವು, ಫಸ್ಟು ಹಾಕಬೇಕಲ್ವಾ. ಸೀಡ್ಸ್ನ ಹಾಕಿದ್ಮೇಲೆ ಸೀಡ್ಸ್ ಏನಾಗುತ್ತೆ, ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ವಾ, ಸೀಡ್ಸ್ ಏನಾಗುತ್ತೆ ಬೆಳೆದು ಒಳಗಡೆ ಆ ಮಣ್ಣೊಳಗಡೆ ಏನು ಮಾಡ್ತಾ ಹೋಗುತ್ತೆ, ಸಾಯಿಲ್ ಒಳಗಡೆ ರೂಟ್ಸ್ನ ಬಿಡ್ತಾ ಹೋಗುತ್ತೆ. ರೂಟ್ಸ್ ಅಂದರೆ ಏನು, ಬೇರುಗಳನ್ನ ಬಿಡ್ತಾ ಹೋಗುತ್ತೆ. ನೆಕ್ಸ್ಟು ಬೇರುಗಳನ್ನ ಬಿಟ್ಟಮೇಲೆ ಏನಾಗುತ್ತೆ, ನೆಕ್ಸ್ಟು ಸ್ಟೆಮ್. ಸ್ಟೆಮ್ ಬೆಳೀತಾ ಹೋಗುತ್ತಲ್ವಾ, ಸ್ಟೆಮ್ ಬೆಳೀತಾ ಅದ್ರ ಜೊತೆಗೆ ಏನು ಬೆಳೆಯುತ್ತೆ, ಲೀಫ್ ಆ್ಯಂಡ್ ಫ್ಲವರ್ಸ್ ಕೂಡ ಸ್ಟೆಮ್ ಜೊತೆಗೆ ಬೆಳೀತಾ ಹೋಗುತ್ತೆ. ಗೊತ್ತಾಯ್ತಲ್ವಾ, ದ ಚೈನ್ ಲಿಂಕ್ ಆಫ್ ದ ಪ್ಲ್ಯಾಂಟ್ಸ್ ಅಂತೇಳಿ ಕರಿಬೋದು. ಪ್ಲ್ಯಾಂಟ್ಸ್ ಗ್ರೋನ್ ಅಪ್ ಆಗೋದು ಯಾವ ರೀತಿ, ಫಸ್ಟು ಸೀಡ್ಸ್ನ ಹಾಕ್ತೀವಿ ಅದರಿಂದ ರೂಟ್ಸ್ ಗ್ರೋನ್ ಅಪ್ ಆಗ್ತವೆ. ನೆಕ್ಸ್ಟ್ ಏನಾಗುತ್ತೆ, ಸ್ಟೆಮ್ ಗ್ರೋನ್ ಅಪ್ ಆಗುತ್ತೆ. ಸ್ಟೆಮ್ ಜೊತೆಗೆ ಏನು ಬರ್ತಾ ಹೋಗುತ್ತೆ, ಲೀಫ್ ಆ್ಯಂಡ್ ಫ್ಲವರ್ಸ್ ಕೂಡ ಬರ್ತಾ ಹೋಗುತ್ತೆ. ಸಿ ಈ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸಲ್ಲಿ ಫಸ್ಟ್ ಏನು ನೋಡ್ತಾ ಹೋಗೋಣ, ಕೆಳಗಡೆ ರೂಟ್ಸಿಂದ ನಾವು ಹೇಳ್ತಾ ಹೋಗೋಣಲ್ವಾ. ಫಸ್ಟು ರೂಟ್ಸ್. ರೂಟ್ಸ್ ಅಂದರೆ ಏನು, ಬೇರುಗಳಲ್ವಾ. ಆ ಪ್ಲ್ಯಾಂಟ್ಸ್ ಸಪೋರ್ಟಿವ್ ಆಗಿ ಸ್ಟ್ಯಾಂಡ್ ಅಪ್ ಆಗಿ ನಿಲ್ಲಬೇಕು ಅಂದರೆ ನಮಗೇನು ಬೇಕು, ಬೇಸೇ ಬೇಕಾಗಿರೋದು ರೂಟ್ಸ್. ರೂಟ್ಸ್ ಗೀವ್ ಸಪೋರ್ಟ್ ಟು ದ ಪ್ಲ್ಯಾಂಟ್ಸ್. ಇಟ್ ಆಲ್ಸೋ ಅಬ್ಸರ್ಬ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದೆಯಾ, ಈ ರೆಡ್ ಕಲರ್ಸ್ ಕಾಣಿಸ್ತಿದೆಯಲ್ವಾ, ಇದನ್ನು ನಾವೇನಂತ ಕರಿತೀವಿ ರೂಟ್ಸ್. ರೂಟ್ಸ್ ಏನು ಮಾಡುತ್ತೆ, ಗಿವ್ ಸಪೋರ್ಟ್ ಟು ದ ಪ್ಲ್ಯಾಂಟ್ಸ್. ಆ ಪ್ಲ್ಯಾಂಟು ಸ್ಟಡಿಯಾಗಿ ಸ್ಟ್ಯಾಂಡ್ ಆಗಬೇಕು ಅಂದರೆ, ನಿಲ್ಲಬೇಕು ಅಂದರೆ ಸಪೋರ್ಟ್ ಮಾಡೋದು ಯಾವುದು, ರೂಟ್ಸ್ ಅಲ್ವಾ. ಇಟ್ಸ್ ಆಲ್ಸೋ ಅಬ್ಸರ್ಬ್, ಇದು ಜೊತೆಗೆ ಏನು ಅಬ್ಸರ್ವ್ ಮಾಡುತ್ತೆ ಅಂದರೆ, ಇದು ರೂಟ್ಸ್ ಎಲ್ಲಿರುತ್ತೆ, ಸಾಯಿಲ್ಸ್ ಅಂದರೆ ಮಣ್ಣಿನ ಒಳಗಡೆ ಇರುತ್ತಲ್ವಾ, ಇದು ವಾಟರ್ ಆ್ಯಂಡ್ ಮಿನರಲ್ಸ್ನ ಏನು ಮಾಡ್ತಾ ಹೋಗುತ್ತೆ, ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಮಣ್ಣೊಳಗಡೆ ವಾಟರ್ ಆ್ಯಂಡ್ ಮಿನರಲ್ಸ್ನ ಅಬ್ಸರ್ವ್ ಮಾಡಿ ಅದನ್ನು ತಗೊಂಡು ಪ್ಲ್ಯಾಂಟ್ಸ್ಗೆ ಸರ್ವ್ ಮಾಡ್ತಾ ಹೋಗುತ್ತೆ, ಸಪ್ಲೈ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ನೆಕ್ಸ್ಟು ಸ್ಟೆಮ್ ಇಲ್ಲಿದೆ ನೋಡಿ, ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ವಾ, ಕಾಣಿಸ್ತಿದೆಯಾ. ಸೊ ಈ ರೆಡ್ ಕಲರ್ ಪಾರ್ಟ್ಸ್ನೆಲ್ಲ ನಾವೇನಂತ ಕರಿತೀವಿ, ಸ್ಟೆಮ್ ಅಂತೇಳಿ ಕರಿತೀವಿ. ಸ್ಟೆಮ್ ಕ್ಯಾರೀಸ್ ವಾಟರ್ ಆ್ಯಂಡ್ ಫುಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ಸ್ಟೆಮ್ ಏನು ಮಾಡ್ತಾ ಹೋಗುತ್ತೆ, ಕ್ಯಾರಿ ಮಾಡ್ತಾ ಹೋಗುತ್ತೆ ಇನ್ನು ವಾಟರ್ ಆ್ಯಂಡ್ ಫುಡ್. ಈ ಲೀವ್ಸ್ಗೆ ಆ್ಯಂಡ್ ಫ್ರೂಟ್ಸ್ಗೆ ಮತ್ತು ಫ್ಲವರ್ಸ್ಗೆ ಎಲ್ಲ ಏನು ಮಾಡ್ತಾ ಹೋಗುತ್ತೆ, ವಾಟರ್ ನೀರಿನ ಮತ್ತು ಫುಡ್ನ ಏನು ಮಾಡ್ತಾ ಹೋಗುತ್ತೆ, ಸಪ್ಲೈ ಮಾಡ್ತಾ ಹೋಗುತ್ತೆ. ಯಾವುದು, ಸ್ಟೆಮ್. ನೆಕ್ಸ್ಟ್ ಏನು, ಲೀಫ್. ಲೀಫ್ ಮೇಕ್ ಫುಡ್ ಫಾರ್ ದ ಪ್ಲ್ಯಾಂಟ್ಸ್. ಲೀಫ್ ಏನು ಮಾಡುತ್ತೆ, ಫುಡ್ನ ರೆಡಿ ಮಾಡುತ್ತೆ. ಯಾವುದಕ್ಕೆ, ಪ್ಲ್ಯಾಂಟ್ಸ್ಗೆ. ಕಾಣಿಸ್ತಿದೆಯಾ ಲೀಫು. ಸೊ ಇದು ಔಟ್ ಆಫ್ ದ ಡಯಾಗ್ರಾಮ್ ಲೀವ್ಸು. ನಾನು ನಿಮಗೆ ಕಲರ್ಫುಲ್ ಲೀವ್ಸ್ ತೋರಿಸ್ತೀನಿ. ಸಿ ಲುಕ್ ಅಟ್ ದ ಪಿಕ್ಚರ್, ದಟ್ ಈಸ್ ಲೀವ್ಸ್, ದ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್ ಅಲ್ವಾ, ಇದು ಕೂಡ ಲೀವ್ಸು. ನೆಕ್ಸ್ಟ್ ನೆಕ್ಸ್ಟ್ ಏನಿದು, ಫ್ಲವರ್. ಫ್ಲವರ್ ಪ್ರೊಡ್ಯೂಸ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಫ್ಲವರ್ ಏನನ್ನು ರೆಡಿ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ನ. ಫ್ರೂಟ್ಸ್ ಹಣ್ಣನ್ನು ಮತ್ತು ಸೀಡ್ಸ್ ಅದರೊಳಗಡೆ ಬೀಜಗಳನ್ನ ಏನು ಮಾಡ್ತಾ ಹೋಗುತ್ತೆ, ಫ್ಲವರ್ಸು ಏನು ಮಾಡ್ತಾ ಹೋಗುತ್ತೆ, ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಸೀ ದ ಕಲರ್ಫುಲ್ ಫ್ಲವರ್. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದನ್ನೇನಂತ ಕರಿತೀವಿ, ಪೆಟಲ್ಸ್ ಅಂತೇಳಿ ಕರಿತೀವಿ. ಫ್ಲವರ್ಸ್ನ ಪೆಟಲ್ಸ್ ಅಂದರೆ ದಳಗಳು ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಟುಡೇ ಐ ವಿಲ್ ಡಿಸ್ಕಸ್ ಅಬೌಟ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ಅಬೌಟ್ ಹೌ ಪ್ಲ್ಯಾಂಟ್ಸ್ ಮೇಕ್ ಇಟ್ಸ್ ಫುಡ್. ಓಕೆ, ಥ್ಯಾಂಕ್ ಯು.